ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಹೆಸರು ಮುಂದಿನ ಜಿಲ್ಲೆ ಹಾವೇರಿ ಹಾವೇರಿ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ ನಾಲ್ಕು ಬಿಜೆಪಿ ಎರಡು ಕಾಂಗ್ರೆಸ್ ಶಾಸಕ ಇದ್ದಾರೆ ಇಬ್ರು ಕಾಂಗ್ರೆಸ್ ಶಾಸಕರು ಇದ್ದಾರೆ ಇನ್ನು ನಾವು ಮೊದಲ ಕ್ಷೇತ್ರವನ್ನು ನೋಡೋದಾದ್ರೆ ಹಾನಗಲ್ ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಉದಾಸಿ ಅವರು ಗೆದ್ದರು ಅಂದ್ರೆ ಅಲ್ಲಿ ಕಾಂಗ್ರೆಸ್ನ ಶ್ರೀನಿವಾಸ್ ಮನೆ ಗೆಲುವನ್ನ ಸಾಧಿಸಿದ್ರು ಸದ್ಯಕ್ಕೆ ಬಿಜೆಪಿಯಿಂದ ಶಿವರಾಜ್ ಸಜ್ಜನ್ ಸೇರಿದಂತೆ ಹಲವರು ಆಕಾಂಕ್ಷಿಗಳಿದ್ದಾರೆ ಇಂದ ಶ್ರೀನಿವಾಸ್ ಮಾನೆ ಒನ್ ಅಂಡ್ ಓನ್ಲಿ ಅವರೇ ಆಕಾಂಕ್ಷಿ ಅವರೇ ಶಾಸಕರು ಮುಂದೆ ಅಂತ ಹೇಳ್ತಾ ಇದಾರೆ ಅಂಡ್ ಇಲ್ಲಿ ಜೆಡಿಎಸ್ ಆಪು ಅವರು ಇವರು ಕ್ಯಾಂಡಿಡೇಟ್ ಆಗ್ತಾರೆ ಬಟ್ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸಂಘರ್ಷ ಹೋರಾಟ ಇದೆ ಇಲ್ಲಿ ಏನು ಅಂತಂದ್ರೆ ಯಾರೇ ನಿಂತ್ಕೊಂಡ್ರು ಇವತ್ತಿಗೆ ಕಾಂಗ್ರೆಸ್ನ ಶ್ರೀನಿವಾಸ್ ಮಾನೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಶ್ರೀನಿವಾಸ್ ಮಾನೆ ಬೈ ಎಲೆಕ್ಷನ್ ಮಾಡಿ ಮ್ಯಾಜಿಕ್ ಮತ್ತೆ ಹಾಗಾದ್ರೆ ಒಂದ್ವರ್ ಅಂತಂದ್ರೆ ನೋಡಿ ಅಲ್ಲಿ ಮನೋಹರ್ ತಾಷೀದಾರ್ ಮತ್ತೆ ಉದಾಸಿ ಅವ್ರಿಬ್ರೇ ಬಹಳ ದಶಕಗಳ ಕಾಲ ರಾಜಕಾರಣ ಮಾಡ್ಕೊಂಡ್ ಬಂದ್ರು ಅದಾದ್ಮೇಲೆ ಬೈ ಎಲೆಕ್ಷನ್ ಸೋಲದಿದೆಯಲ್ಲ ಅಧೀನ ಎರಡನೇದು ಕೋವಿಡ್ ಅಲ್ಲಿ ಅಷ್ಟೇ ಹೆಲ್ಪ್ ಮಾಡಿದ ಶ್ರೀನಿವಾಸ ಮನೆ ಅಲ್ಲಿ ಸೋತ್ ಮೇಲೆ ಅವರು ಮನೆ ಕುತ್ಕೊಳ್ಳಿಲ್ಲ ಕ್ಷೇತ್ರದ ಹೋದ್ರು ಚುನಾವಣೆ ಗೆದ್ರು ಗೆದ್ಮೇಲೆ ಅನ್ಸು ಹಿಂದಿದ್ದವರೆಲ್ಲ ಪಾಳೆಗಾರಿಕೆ ರಾಜಕಾರಣ ಮೀನ್ಸ್ ಏನಲ್ಲಿ ಮಾಡ್ಕೊಂಡ್ ಹೋಗರು ಉದಾರ ಆಗಿದೆ ಕ್ಷೇತ್ರ ಕ್ಷೇತ್ರ ಡೆವಲಪ್ಡ್ ಉದಾರ ಆಗಿದೆ ಜನಗಳೇನ್ ಬಯಸ್ತಾರೆ ನಮ್ಗೆ ಕೈಗೆ ಸಿಗ್ಬೇಕು ಸಿಗ್ಬೇಕು ಮಾತಾಡಬೇಕು ನಮ್ ಕಶಾಖ ಕೇಳಬೇಕು ಅನ್ನೋ ಒಂದು ಮೆಂಟಾಲಿಟಿ ನೋಡಿದ್ರೆ ಇಬ್ರು ಇಬ್ಬರು ಹಾಗೆ ಉದಾಸ್ ಇಬ್ರು ಕೂಡ ಕೆಲಸ ಮಾಡಿದ್ದಾರೆ ಕ್ಷೇತ್ರಕ್ಕೆ ಕಂಪೇರ್ ಟು ನಮ್ಮ ಮಳೆ ಮೈಸೂರು ಭಾಗ ನಾವು ಉತ್ತರ ಕರ್ನಾಟಕ ನೋಡೋದಾದ್ರೆ ಹಾವೇರಿಯ ಹಾನಗಲ್ ಕ್ಷೇತ್ರ ಅಭಿವೃದ್ಧಿ ಆಗಿದೆ ರೋಡ್ ಎಲ್ಲ ಚೆನ್ನಾಗ ಹೋಗಿದ್ನಲ್ಲ ಪರವಾಗಿಲ್ಲ ಅವ್ರ ಜನ ಏನು ಇನ್ನೂ ಆಗ್ಬೇಕು ಅಂತ ನಿರೀಕ್ಷೆ ಇದೆ ಬಟ್ ಕಂಪೇರ್ ಟು ನಮ್ಮ ಮಳೆ ಮೈಸೂರು ಭಾಗ ಮತ್ತೆ ಉತ್ತರ ಕರ್ನಾಟಕ ನೋಡಿದ್ರೆ ಹಾನಗಲ್ ಡೆವಲಪ್ ಚೆನ್ನಾಗಿದೆ ಡೆವಲಪ್ ಆಗಿದೆ ರೋಡ್ ಗಿಡ ರೋಡ್ ಎಲ್ಲ ಚೆನ್ನಾಗಾವೆ ಶಾಸಿ ಆಗೈತೆ ಇಲ್ಲಿಗೇನು ಅಂತಾರೆ ಶ್ರೀನಿವಾಸ ಮಾನೆ ಇನ್ನು ಕೂಡ ವಾಕ್ರಕ್ಕೆ ಬಂದಿಲ್ಲ ಈತ ಸರಿ ಇಲ್ಲ ಅಂತ ಅನ್ಸಿಲ್ಲ ಜನಕ್ಕೆ ಶ್ರೀನಿವಾಸ ಮಾಹ್ ಶಿವಕುಮಾರ್ ಉದಾಸಿ ಇದು ಗದಗ ಹಾವೇರಿ ಗದಗದ ಎಂ ಪಿ ಶಿವಕುಮಾರ್ ಉದಾಸಿ ಶಿವಕುಮಾರ್ ಉದಾಸಿ ಕಂಟೆಸ್ಟ್ ಮಾಡಿದ್ರು ಶ್ರೀನಿವಾಸ್ ಮಾನೆ ಮಾನೆಯವ್ರನ್ನ ಸೋಲ್ಸಕ್ ಸಾಧ್ಯ ಇಲ್ಲ ಸದ್ಯಕ್ಕೆ ಏನ್ ಅಷ್ಟೊಂದು ಫ್ಯಾಕ್ಟರ್ ಇಷ್ಟೇ ವ್ಯತ್ಯಾಸ ಇವ್ರ ಜಾತಿಯವರು ಇಲ್ಲ ಜಾಸ್ತಿ ಇಲ್ಲಿ ಶ್ರೀನಿವಾಸ ಮರಾಠ ಸಮುದಾಯದ ಹೆಚ್ಚಿನ ಮತಗಳಿಲ್ಲ ಜಾತಿ ಮೀರಿದ ರಾಜಕಾರಣ ಹ್ಮ್ ನೀವು ಜನಗಳಂತೆ ನಿಂತ್ಕೊಂಡು ಜನಕ್ಕೆ ಕಷ್ಟ ಸುಖಕ್ಕಾದ್ರೆ ಯಾವ ಜಾತಿ ಅವ್ನು ಕೇಳ ಲೀಟರ್ ಅಂತ ಒಪ್ಕೊತಾರೆ ಕೆಲವರು ಜಾತಿ ಹೆಸಲಿ ಮಾಡ್ತಿರ್ತಾರೆ ಅದ್ರ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಜಾತಿ ಮೀರಿದ ರಾಜಕಾರಣ ಶ್ರೀನಿವಾಸ್ ಮನೆ ಡೂಯಿಂಗ್ ಗುಡ್ ಸಿ ಎಂ ಬೊಮ್ಮಾಯವ್ರಾ ಗೆಲ್ಸ್ಬೇಕಲ್ಲ ಅಕ್ಕಿ ಆಲೂರ್ ಅಳಿಯ ಅಕ್ಕಿ ಆಲೂರ್ ಮೊಮ್ಮಗಾಂತಿನೋ ಬರಪ್ಪ ಓಟಾಕಿ ಅಂತ ಬೊಮ್ಮಾಯಿ ಅವ್ರ ಬಗ್ಗೆ ಹೇಳ್ತಾರೆ ಬೊಮ್ಮಾಯಿಗೆ ತನ್ನ ಜಿಲ್ಲೆಯ ಒಂದು ಬೈಲ್ ಲಕ್ಷನ್ ಅಂತ ಕೇಳ್ತಾರೆ ಕಾಂಗ್ರೆಸ್ ಛೇಡಿಸ್ತಾರೆ ಬೊಮ್ಮಾಯಿ ದಮಿರುತ್ತ ಕಾಂಗ್ರೆಸ್ ದಮ್ಮುತ್ ತಾಕತ್ ಬಗ್ಗೆ ಮಾತಾಡ್ತಿಲ್ಲ ಬೊಮ್ಮಾಯಿ ಅವರೇ ನಿಮ್ ಜಿಲ್ಲೆ ಹಾನ್ಗಲ್ಗೆಲ್ಲ ಕಾಲಿಲ್ಲ ನಿಮ್ ಕೈಲಿ ಸಿದ್ದರಾಮಯ್ಯ ರೋಡ್ ಶೋ ಎಲ್ಲ ಮಾಡಿದ್ರು ಸ್ವಲ್ಪ ರ್ಯಾಲಿ ಎಲ್ಲ ಮಾಡಿದಾಗ ಹಾಗಾಗಿ ಇದೆ ಇವೇ ಪ್ರಶ್ನೆ ಬರುದು ಅಟ್ ದಿ ಸೇಮ್ ಟೈಮ್ ಜನ ಪ್ರಶ್ನೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರೇ ನಿಮ್ ಜಿಲ್ಲೆ ಮಾಡ್ತಿರ್ಲ ರಾಮನಗರದಲ್ಲಿ ಒಬ್ರೇ ಕಾಂಗ್ರೆಸ್ ಎಂ ಎಲ್ ಎಸ್ ಛೇಡಿಸ್ತಾರೆ ಹೇಗೆ ಇಲ್ಲಿ ಬೊಮ್ಮಾಯಿ ಅವ್ರನ್ನ ಜನ ಛೇಡಿಸ್ತಾರೆ ಕಾಂಗ್ರೆಸ್ ಅವರು ವಿಪಕ್ಷದವರು ಹಂಗೆ ಅಲ್ಲಿ ಜೆಡಿಎಸ್ ಅವರು ಮತ್ತೆ ಬಿಜೆಪಿ ಅವ್ರು ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅವರೇ ನೀವೊಬ್ರೆ ಎಂ ಎಲ್ ಎ ರಾಮನಗರ ಜಿಲ್ಲೆಯಲ್ಲಿ ಉಳ್ದವ್ನ ಅಂತ ಅವ್ರ ಸನ್ನಿವೇಶ ಈ ತರ ಕರ್ನಾಟಕದ ಮುಖ್ಯಮಂತ್ರಿಗಳು ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳು ಅವ್ರ ಜಿಲ್ಲೆಲ್ಲೇ ಮೊಮ್ಮಗ ಅಳಿಯ ಅಂತ ಹೇಳ್ಕೊಳ್ಳುವಂತ ಅಕ್ಕು ಅಕ್ಕಿ ಅಲ್ವ ಅವ್ರೇನು ಮೊಮ್ಮಗನೂ ಅಳಿಯನೋ ಅವಳಿಗೆ ಇಷ್ಟಾದ್ರೂ ಗೆಲ್ಸ್ಕೊಳ್ಳಿಲ್ಲ ಆನ್ಗಲ್ ಅಲ್ಲಿ ಕರ್ನಾಟಕ ಟಿವಿ ಜನವರಿ ಸರ್ವೆ ಪ್ರಕಾರ ಮೆಗಾ ಸರ್ವೆ ಪ್ರಕಾರ ಕಾಂಗ್ರೆಸ್ ಶ್ರೀನಿವಾಸ್ ಮನೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಯಾವ ಮಟ್ಟಿಗೆ ಅಂದ್ರೆ ಉದಾಸಿ ಅವರು ನಿಂತ್ಕೊಂಡ್ರು ಗೆಲ್ಲಲ್ಲ ಅಂತ ಗೆಲ್ಲ ಮಟ್ಟಕ್ಕೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಸೊ ಶಿಗ್ಗಾವಿ ಇದ್ದ ಬಸರಾಜ್ ಬೊಮ್ಮಾಯಿ ಅವರೇ ಅಭ್ಯರ್ಥಿ ಅದರಲ್ಲೇನು ಡೌಟ್ ಇಲ್ಲ ಕೆಲವರು ಅಲ್ಲ ಬಾ ಕ್ಷೇತ್ರ ಏನೋ ಬದಲಾವಣೆ ಮಾಡ್ತಾರಂತೆ ಅಂತ ಬಟ್ ಚೇಂಜ್ ಮಾಡೋಲ್ಲ ಅವರು ಶಿಗ್ಗಾವಿಯಿಂದಲೇ ಬಸವರಾಜ ಬೊಮ್ಮಾಯಿ ಸ್ಪರ್ಧೆ ಮಾಡ್ತಾರೆ ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ಸಿಂದ ಅಜೀಂಫಿರ್ ಖಾದ್ರಿ ಆಮೇಲೆ ಎಸ್ ಎಸ್ ಶಿವಳ್ಳಿ ಸೋಮಣ್ಣ ಬೈರ್ ಸೇರಿದಂತೆ ಸುಮಾರು ಒಂದು ಹದಿಮೂರು ಜನ ಅರ್ಜಿ ಹಾಕಿದಾರಂತೆ ಶಿಗ್ಗಾವಿ ಕ್ಷೇತ್ರದಿಂದ ನನಗೆ ಟಿಕೆಟ್ ಕೊಡಿ ಅಂತ ಏನು ಧೈರ್ಯ ಏನಪ್ಪ ಗೊತ್ತಿಲ್ಲ ಸಿ ಎಂ ಬಸವರಾಜ್ ಬೊಮ್ಮಾಯಿ ಇದ್ದಾರೆ ಅವ್ರ ವಿರುದ್ಧ ನಮಗೆ ಟಿಕೆಟ್ ಕೊಡಿ ಅಂತ ಹದಿಮೂರು ಜನ ಹಾಕಿದಾರಂತೆ ಕಾಂಗ್ರೆಸ್ಸು ಇನ್ನು ಎಷ್ಟು ಧೈರ್ಯ ಇರ್ಬೋದು ಏನೋ ಸಿ ಎಮ್ ಸೋಲ್ಸ್ಬಿಡ್ತೀವಿ ನಾವು ಅನ್ನೋ ಥರ ಇರ್ಬೋದೇನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹದಿಮೂರು ಜನ ಅರ್ಜಿ ಹಾಕಿದಾರೆ ಅಜಿಮ್ ಫಿರ್ ಖಾದ್ರಿ ಸೇರಿದಂತೆ ಎಸ್ ಎಸ್ ಶಿವಳ್ಳಿ ಸೋಮಣ್ಣ ಬೇರ್ಮದ ಏನೋ ಇವ್ರು ಮೂರು ಜನದಲ್ಲಿ ಟಫ್ ಫೈಟ್ ನಡೆಸಿದೆ ಕಾಂಗ್ರೆಸ್ ಟಿಕೆಟ್ಗಾಗಿ ಸೊ ನೋಡಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ಸು ಅಂತ ಸೊ ಇತ್ತೀಚಿಗಷ್ಟೇ ಶಿಗ್ಗಾವಿಯಲ್ಲಿ ಹೋಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಯತ್ನಾಳ್ ಸೇರಿದಂತೆ ಜಯಮೃತ್ಯುಂಜಯ ಸ್ವಾಮೀಜಿ ಸೇರಿದಂತೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದರು ಪಂಚಮಸಾಲಿಗಳು ನೀವು ನಮಗೆ ಮೀಸಲಾತಿ ಸರಿಯಾಗ ಕೊಡಲಿಲ್ಲ ಅಥವಾ ಕೊಟ್ಟ ಮಾತಿಗೆ ತಪ್ಪಿದ್ದೀರಾ ಅಂತ ಆದರೆ ಸ್ಥಳೀಯವಾಗಿ ಕೆಲವೊಂದಿಷ್ಟು ಪಂಚಮಸಾಲಿ ನಾಯಕರ ಜೊತೆ ಚೆನ್ನಾಗಿದ್ದಾರೆ ಬೊಮ್ಮಾಯಿ ಅನ್ನೋ ಒಂದು ಮಾತಿದೆ ಸೊ ಹಾಗಾಗಿ ಅದೊಂದು ಸ್ವಲ್ಪ ಪಾಸಿಟಿವ್ ಆಗ್ಬೋದು ಜೊತೆಗೆ ಅವರು ನೀರಾವರಿ ಸಚಿವರಾಗಿದ್ದಾಗ ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ದಾರೆ ಕ್ಷೇತ್ರಕ್ಕೆ ನೀರಿನ ವಿಚಾರವಾಗಿ ಅನ್ನೋ ಒಂದು ಅಭಿವೃದ್ಧಿಯ ಅಜೆಂಡಾ ಕೂಡ ಇದೆ ಸದ್ಯಕ್ಕೆ ಏನು ಏನೋ ಬಸವರಾಜ್ ಬೊಮ್ಮಾಯಿ ಅವರಿಗೆ ಸಿಎಂ ಆಗಿ ಅವರು ಸಕ್ಸಸ್ ಆಗಿಲ್ಲ ಏನೋ ಆದ್ರೆ ಕ್ಷೇತ್ರದಲ್ಲಿ ಒಬ್ಬ ಎಮ್ ಎಲ್ ಒಬ್ಬ ನೀರಾವರಿ ಸಚಿವರಾಗಿ ಆ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಏನು ಬೇಕೋ ಅದು ಮಾಡಿದ್ದಾರೆ ಇದೆ ಅವರಿಗೆ ಒಬ್ಬ ಹ್ಮ್ ಅತ್ಯದ್ಭುತ ಶಾಸಕ ಶಾಸಕ ಹ್ಮ್ ಬಸವರಾಜಿ ಬಸವರಾಜ್ ಬೊಮ್ಮಾಯಿ ಒಬ್ಬ ಉತ್ತಮ ಸಚಿವ ಹ್ಮ್ ಬಟ್ ನಾಟ್ ಸಿಎಂ ಗುಡ್ ಸಿಎಂ ಅಲ್ಲ ಹ್ಮ್ ಹೇಳದ್ರಿ ಹ್ಮ್ ಈಗೇನು ಸರ್ವೆ ಪ್ರಕಾರ ನಮ್ಮ ಸರ್ವೆ ಪ್ರಕಾರ ಬಿಜೆಪಿ ಬಸರಾಜ್ ಬೊಮ್ಮಾಯಿಯವ್ರೆ ಮುನ್ನಡೆನ ಕಾಯ್ಸ್ಕೊಂಡಿದಾರೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಗೊಂದಲ ಇದೆ ನಾವೇನಾರ ಅವ್ರಿಗೆ ನಡೆ ಕೊಟ್ಟು ಕೊಟ್ರೆ ಹಾ ಏನಾರ ಹಿನ್ನಡೆ ಇದ್ರೆ ನಡೆ ಕೊಡ್ತಿದ್ವಿ ಆ ಹೌದ್ ನಿಕಿಲ್ಲಾ ಅಲ್ಲಿ ಕಾಂಗ್ರೆಸ್ ಗೊಂದಲ ಇದೆ ನಾವು ನಾವೆಲ್ಲ ಗೊಂದಲ ಅದೆಲ್ಲ ಇದ್ರು ಕೂಡ ಬಸವರಾಜ್ ಬೊಮ್ಮಾಯಿ ಲೈಕ್ ಉದಾಸಿ ಬೇರೆ ಬೇರೆ ಅವ್ರ ಟೈಪ್ ಯಾರ ಇದ್ರೆ ಆತ್ಮ ಬೊಮ್ಮಾಯಿ ಮಿನಿಸ್ಟರ್ ಆದಾಗ್ಲೂ ಸಿಎಂ ಕ್ಷೇತ್ರಕ್ಕೆ ಏನೇನ್ ಬೇಕಾವೆಲ್ಲ ಮಾಡ್ಕೊಂಡಿದ್ದಾರೆ ಎರಡನೇದು ಪಂಚಮಶಾಲಿಗಳು ಮೊನ್ನೆ ಗಲಾಟೆ ಆಗಿದಲ್ಲೇ ತಾನು ಅವ್ರು ಏನ್ ಅದ್ಗೇನು ಅದ್ರ ಮೇಲೆ ತಲೆ ಕೆಡ್ಸ್ಕೊಂಡಿಲ್ಲ ಪಂಚಮಶಾಲಿಗಳು ಹೇಗೆ ಅಂದ್ರೆ ಈಗ ಒಂದ್ ಊರ್ಲಿ ಈಗ ಅಂತ ಅಜಂಫಿರ್ ಖಾದ್ರಿ ಎಸ್ ಎಸ್ ಶಿವಳ್ಳಿ ಸೋಮಣ್ಣ ಇದೆ ಅರ್ಜು ಅರ್ಜಿಗಳಿದೆ ಬಟ್ ಏನಂದ್ರೆ ಕಾಂಗ್ರೆಸ್ ಪ್ರಬಲ ಅಭ್ಯರ್ಥಿ ಕೊರತೆ ಬೊಮ್ಮಾಯಿ ಪರ ಅಂಡರ್ ಕರೆಂಟ್ ಅಂಡರ್ ಕರೆಂಟ್ ಹೆಂಗೆ ಅಂತ ಹೇಳ್ತೀನಿ ಪಂಚಮಸ್ಥಳಗಳಿಗೆ ಕಲ್ಯಾಣ ಮಂಟಪ ಎಲ್ಲ ಮಾಡ್ಕೊಟ್ಟು ಬರುತ್ತೆ ಬಹಳ ಹಲವು ಕೆಲಸಗಳು ಅದೇ ಲೋಕಲ್ ಅಲ್ಲಿ ಚೆನ್ನಾಗಿದ್ದಾರೆ ಒಂದು ಊರಲ್ಲಿ ಐವತ್ ಭಾಗ ಒಂದ್ ಧರ್ಮದೂರು ಇನ್ನೊಂದು ಐವತ್ ಭಾಗ ಇನ್ನೊಂದ್ ಧರ್ಮದೂರು ಒಬ್ಬ ಬಂದಂತೆ ಬಂದೇ ಏನ ಅವ್ರ ಸರಿಯಿಲ್ಲ ಮಾರೋ ಮರ ಉನ್ಕೋ ಅಂತ ಅನ್ಬಿಟ್ಟು ಏ ಜೋರ ಚಪ್ಪಾಳೆ ಅಂತೆಲ್ಲ ಹ್ಮ್ ಓದ್ನಂತೆ ನಾನ್ ಹಾಕಿದ್ನ ಹೆಂಗ್ ಗಲಾಟೆ ಆಗದ್ ನೆಕ್ಸ್ಟ್ ನೋಡಿ ಅಂತ ಏನಮ್ಮ ಬಂದಂತೆ ಅವ್ರ ಸರಿ ಇಲ್ಲ ಮಕ್ಕಳ ರೋಡ್ ಹೋಗಂಗಿಲ್ಲ ಅವ್ರು ಅಡಾಕಿ ತನ್ನಂತೆ ಎಲ್ಲಾ ಜೋರಾಗೆ ಜೈ ಜೈ ಅನ್ಬಿಟ್ಟು ಹೋದ್ರಂತೆ ಒಂದ್ ವಾರ ಆಗ ನೋಡು ಗಲಾಟೆ ಆಗಿಲ್ವಂತ ಊರಲ್ಲಿ ಅವ್ರ ಯಾವುದೋ ಹಬ್ಬ ಮಾಡಿದ್ರಂತೆ ಅಲ್ಲೋಗ ಅವ್ರ ಮನೇಲಿ ಮಾಡ್ತಾರೆ ಅವ್ರ ಊಟ ಮಾಡ್ತಾರೆ ಇಷ್ಟೇ ಯಾರೋ ಕಿಡಿಗೇಡಿಗಳ ಕೆಲವು ಕೆಲಸಗಳಿಗೆ ಅವೆಲ್ಲ ನಡೆಯಲ್ಲ ಅಲ್ಲಿ ಸಾಮರಸ್ಯ ಇತ್ತು ಅಂದ್ರೆ ಅಲ್ಲಿ ಜಾತಿಗಳ ನಡುವೆ ವಿಷ ಬೀಜ ಅವ್ರವ್ ಚೆನ್ನಾಗಿದ್ರು ಅಂದ್ರೆ ಯಾವನ್ ಬಂದ್ರೆ ಏನ್ ಮಾಡಕ್ಕಾಗಲ್ಲ ಹ್ಮ್ ರಾಜ್ಯದಲ್ಲಿ ಎಲ್ಲಾ ಕಡೆ ಇಲ್ವೇ ಒಂದಷ್ಟು ಕಡೆ ಹೌದು ಎಲ್ಲಾ ಕಡೆ ಕೊಮ್ಮು ಗಲಭೆಗಳಾಗ್ತಾವ ಕೆಲವು ಕಡೆ ಅದು ಬೇಳೆ ಬೇಯಿತ್ತು ಕೆಲವು ಕಡೆ ಬೇಯ ಬೇಯಲ್ಲ ಯಾಕೆ ಈ ವಿಷಯ ಹೇಳ್ತಾವನೆ ಅಂದ್ರೆ ಪಂಚಮಸಾಲೆ ಬೊಮ್ಮಾಯಿ ನಮ್ಗೆ ಕಲ್ಯಾಣ ಮಂಟಪ ಮಾಡ್ಕೊಟ್ಟವ್ರೆ ಬೊಮ್ಮಾಯಿ ನಮ್ ಕೆಲಸ ಮಾಡ್ಕೊಟ್ಟು ಯತ್ನಾಳ ಬಂದ್ಬಿಟ್ಟು ಹೇಳ್ಬಿಟ್ರು ಅನ್ಬಿಟ್ಟು ನಾವು ಬೊಮ್ಮಾಯಿ ಗುರುದ ಮಾಡ್ಬೇಕಾ ಗೆಲ್ತಿರಾ ಬಸವರಾಜ್ ಬೊಮ್ಮಾಯಿ ಅವರೇ ನೀವು ಅಂತ ಕೇಳಿದ್ರು ಅದೇ ಹೇಳ್ತಾ ಇರೋದು ಬಂದ್ಬಿಟ್ಟು ವಿಜಯಪುರ ಬಂದ್ಬಿಟ್ಟು ಅಲ್ಲೇ ಮಾಡಿ ನಾನು ಅದನ್ನೇ ಹೇಳದಲ್ಲ ಹೌದ್ ತಾನೆ ಯುವರ್ ಸ್ಟ್ರಾಂಗ್ ಯತ್ನಾಳ್ ಯತ್ನಾಳ್ ಸೋಲ್ಸಕ್ಕಾಗಲ್ಲ ಹ್ಮ್ ಬನ್ನಿ ಹೆಂಗಾರೆ ನೀವೇ ಪಂಚಮಸಾಲ ಬನ್ನಿ ನಿಂತ್ಕೊಳ್ಳಿ ಹೆಂಗಾರೆ ಕಾಂಗ್ರೆಸ್ ಟಿಕೆಟ್ ಮೇಲೆ ನಿಂತ್ಕೊಳ್ಳಿ ಹಂಗಾರೆ ಎಲ್ಲಿ ಶಿಗಾವಿಗೆ ಏಕೆ ಬಿಜೆಪಿ ಬಿಜೆಪಿ ಹಿಂದೂ ಹುಲಿ ಹಂಗೆಲ್ಲ ಕಾಂಗ್ರೆಸ್ ಹುಲಿ ಎಲ್ಲೋದ್ರೂ ಹುಲಿ ಆಗಿರ್ಬೇಕು ನಾನು ವಿಜಯನಗರ ವಿಜಯಪುರದಲ್ಲಿ ಮಾತ್ರ ಹುಲಿ ನಾನು ಶಿಗ್ಗಾವಿಲ್ಲಿ ಹುಲಿ ಎಲ್ಲ ಹಂಗಿಲ್ಲ ಅಂದ್ರೆ ಹುಲಿ ಅಂದ್ರೆ ಬರೀ ಮಾತಲ್ಲಿ ಹುಲಿ ಆಗಂಗಿಲ್ಲ ಕೆಲಸಲ್ಲಿ ಹುಲಿ ಆಗ್ಬೇಕು ಇಲ್ಲೇನು ಅಂದ್ರೆ ಶಿಗ್ಗಾವಿನಲ್ಲಿ ಕನ್ನಡ ಜನವರಿ ಜನರ ಪ್ರಕಾರ ಬೊಮ್ಮಾಯಿಯವರು ಮುಂದೆ ಇದ್ದಾರೆ ಇದಾರೆ ಈ ಸಾಧ್ಯಗಳೇನಿಲ್ಲ ಏನಿಲ್ಲ ನೀರಾವರಿ ಉದ್ಯೋಗ ಅಭಿವೃದ್ಧಿ ಎಲ್ಲರೂ ಮಾಡ್ಬಿಟ್ಟವ್ರೆ ಗುಡ್ ಎಂಎಲ್ ಎನ್ ಚೆನ್ನಾಗಿದೆ ಗುಡ್ ಸಿಎಂ ಇನ್ನು ಹಾವೇರಿ ನಗರ ಕ್ಷೇತ್ರ ಇದು ಎಸ್ ಸಿ ಮೀಸಲು ಕ್ಷೇತ್ರ ಇಲ್ಲಿ ನೆಹರು ಓಲೇಕರ್ ಬಿಜೆಪಿಯಿಂದ ಎಂಎಲ್ ಎದ್ರಪ್ಪಿ ಹಾಗೆ ಹಿರೇಮಠ್ ಅವರು ಜಿಲ್ಲಾಧ್ಯಕ್ಷ ಇಬ್ರು ಕೂಡ ಕಾಂಗ್ರೆಸ್ ಟಿಕೆಟ್ ಕೇಳ್ತಾ ಇದ್ದಾರೆ ನೆಹರು ಓಲೇಕರ್ ಜನರನ್ನ ಓಲೈಕೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಓಲೈಕೆಯನ್ನ ಕೆಲಸ ಮಾಡಿ ಓಲೈಕೆ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ ಅಂಡ್ ತುಕಾರಾಂ ಮಾಳ್ಗಿ ಕೂಡ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲೇನು ಅಂತಂದ್ರೆ ಸೋತಿದ್ರು ಸಹ ರುದ್ರಪ್ಪ ಅಮ್ಮಾಣಿ ಜನಗಳ ಜೊತೆಗಿನ ಒಡನಾಟ ಜನಗಳ ಭಾವಣಿಕೆ ಜನಸ್ಪಂದನೆ ಇರುವ ಕಾರಣ ಕಂಪೇರ್ ಟು ನೆಹರು ಓಲೇಕ ರುದ್ರಪ್ಪ ಅಮ್ಮಿ ಕಡೆಗಿನ ಹೆಚ್ಚಿನ ಒಲವು ಕಂಡು ಬರ್ತಿದೆ ಫೀಲ್ಡ್ ಅಲ್ಲಿ ಸೊ ಹಾವೇರಿ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿ ಜನವರಿ ಮೆಗಾ ಸರ್ವೆ ಪ್ರಕಾರ ಕಾಂಗ್ರೆಸ್ ಈ ತಿಂಗಳು ಸಹ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಮತ್ತೆ ಅದೇ ಈಗ ಸಿಎಂ ಕ್ಷೇತ್ರ ನೆಹರು ಜಿಲ್ಲೆ ಆ ಜಿಲ್ಲೆಯಲ್ಲಿ ಈಗ ಓಕೆ ಬಿಜೆಪಿ ಎಮ್ ಎಲ್ ಎಲ್ಲ ಸ್ವಲ್ಪ ಜಾಸ್ತಿ ಅನುದಾನ ಕೊಟ್ಟು ಸ್ವಲ್ಪ ಏನೋ ಜನರ ಜೊತೆ ಓಡಾಡಿ ಸ್ವಲ್ಪ ಕೆಲಸ ಮಾಡ್ರಪ್ಪ ಅಂತ ಬಿಟ್ಟು ಸ್ವಲ್ಪ ಗೆಲ್ಸಬೋದಾಗಿತ್ತಲ್ಲ ಅಂತ ಬಸವರಾಜ್ ಬೊಮ್ಮಾಯಿ ಮತ್ತೊಬ್ಬ ಜಗದೀಶ್ ಶೆಟ್ಟರ್ ಮತ್ತೊಬ್ಬ ಸದಾನಂದ ಗೌಡ ಆಯ್ತವ್ರೆ ಜಾಸ್ತಿ ಹೇಳ್ತಿದ್ವಿ ನಾವು ಇದನ್ನ ಬಸವರಾಜ್ ಬೊಮ್ಮಾಯಿ ಮತ್ತೊಬ್ಬ ಜಗದೀಶ್ ಶೆಟ್ಟರ್ ಮತ್ತೊಬ್ಬ ಡಿ ವಿ ಸದಾನಂದ ಗೌಡ ಆಗ್ತವ್ರೆ ಹ್ಮ್ ಬಸವರಾಜ್ ಬೊಮ್ಮಾಯಿ ನಾನು ಯಡಿಯೂರಪ್ಪನ್ ತರ ಆಗ್ಬೇಕು ನಾನು ಕುಮಾರಸ್ವಾಮಿ ತರ ಆಗ್ಬೇಕು ನಾನು ಸಿದ್ದರಾಮಯ್ಯನ್ ತರ ಆಗ್ಬೇಕು ನಾನು ಎಸ್ ಎಂ ಕೃಷ್ಣನ್ ತರ ಆಗ್ಬೇಕು ಅಂತ ಹೋಗ್ಬೇಕಾಯ್ತು ಟ್ರೈ ಮಾಡ್ಲಿಲ್ಲ ಅದಕ್ಕೆ ಅವ್ರು ಟ್ರೈ ಮಾಡ್ಲಿಲ್ಲ ಅವ್ರಿಗೆ ಎಡಬಟ್ಟಾಗ ಸಿಕ್ಕೈತಿ ಇವತ್ ಬಿದೋಗ್ಬಿಡ್ತು ನಾಳೆ ಬಿದೋಗ್ಬಿಡ್ತು ಎಷ್ಟು ಸಾಧ್ಯ ಅಷ್ಟು ನಾನು ಆರಾಮಾಗಿರೋದಾಗಿರ್ಬೇಕಷ್ಟೇ ಅಷ್ಟೇ ಪ್ರತಿ ಕ್ಷಣವನ್ನೂ ಸಿಎಂ ಕುರ್ಚಿಯನ್ನ ಅನುಭವಿಸೋಣ ಅಂತ ಅನುಭವಿಸ್ತಾನೆ ಆ ಸಿಎಂ ಆಗಿದ್ದಾಗ ನಾನೇನಾರ ಕೆಲಸ ಮಾಡಿದ್ರೆ ಟ್ರೆಂಡ್ ಸೆಟ್ ಮಾಡಿದ್ರೆ ಮತ್ತೆ ನಾನೇ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಭಾವನೆ ಅವ್ರಿಗಿಲ್ಲ ಎಸ್ ಇದು ರಾಜಕಾರಣದಲ್ಲಿ ಎಂತಂತವರ ಒಳ್ಳೆಯವರು ಇರ್ತಾರೆ ಅವಕಾಶಗಳು ಸಿಗಲ್ಲ ಕೆಲವರು ಅವಕಾಶಗಳು ಸಿಕ್ಕಿದ್ರೆ ಬಳಸ್ಕೊಳ್ಳಲ್ಲ ದುರ್ಬಳಕೆ ಮಾರ್ಕ ಈಗ ನೀವು ಹೇಳ್ತಿದ್ರೆ ಈ ಮಾತುಗಳನ್ನ ನಾನು ಹಾರ್ಡ್ ಕೋರ್ ಬಿಜೆಪಿ ಕಾರ್ಯಕರ್ತರು ಇದೆ ಮಾತು ಹೇಳ್ತಾರೆ ಕೆಲವರು ಮಾತಾಡ್ಸಿದಾಗ ಕೆಲವರು ಸ್ನೇಹಿತ ಇದ್ದಾರೆ ಕೆಲವರು ಗೊತ್ತಿರತಕ್ಕಂತ ನಾಯಕರು ಇದ್ದಾರೆ ಯೋಗ ನಾಯಕರು ಬಿಜೆಪಿ ನಾಯಕರು ಅವರು ಹೇಳಿದಾಗಲಿ ಹೀಗೆ ಮಾತಾಡ್ತಾರೆ ಏನೋ ಅನ್ಕೊಂಡಿದ್ದೀನಿ ಏನೋ ಆಗ್ತಾ ಇಲ್ಲ ಬೇಜಾರಾಗ್ತಿದೆ ಆಗ್ತಿದೆ ನಮಗೆ ಬಟ್ ಅನಿವಾರ್ಯ ನಮಗೆ ಏನು ಮಾಡಕ ಆಗಲ್ಲ ಅಂತ ಏನು ಗೊತ್ತಾ ವಿಜನ್ ಇರಬೇಕು ಕೆಲಸ ಮಾಡುವಂತ ಹುಚ್ಚಿರಬೇಕು ದುಡ್ಡು ಮಾಡುವಂತ ಹುಚ್ಚಿರಬಾರ್ದು ಕತ್ಲಾಗ್ತದಂಗೆ ಕಾಣಿ ಆಗುವಂತ ಬೆಳಕಿರಲಿ ಬೆಳಕಿರ್ಲಿ ಕತ್ತಲಿರ್ಲಿ ಜನಗಳ ಜೊತೆ ಜನ ಸಂಪರ್ಕ ಇರುವಂತ ನಾಯಕ ಆಗಿರ್ಬೇಕು ಬೆಳಕಿದ್ದಾಗ ಒಂದು ಕತ್ಲಾದ್ಮೇಲೆ ಒಂದು ಆಟ ಆಡ್ಕಂಡು ನಿಂತ್ಕೊಂಡ್ರೆ ರಾಜಕಾರಣ ಕಷ್ಟ ಕೆಲವರು ಆ ಶೈಲಿ ಇದಾರೆ ಏನು ಮಾಡಕ್ ಸಾಧ್ಯ ಇಲ್ಲ ಈಗ ಹಾವೇರಿಯಲ್ಲಿ ನೆಹರು ಕಾಂಗ್ರೆಸ್ ಕಾಂಗ್ರೆಸ್ನ ರುದ್ರಪ್ಪ ಲಣಿ ಅವರು ಮುಂದೆ ಇದಾರೆ ಮುಂದಿನ ಕ್ಷೇತ್ರ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಬ್ಯಾಡಿಗೆ ಹೇಳಿ ಬಿ ಜೆ ಪಿಯ ವಿರಪಕ್ಷಪ್ಪ ಬಳ್ಳಾರಿ ಸಿಟ್ಟಿಂಗ್ ಎಮ್ ಎಲ್ ಎಂಟರಲ್ಲಿ ಗೆದ್ದಿದ್ರು ನೆಕ್ಸ್ಟ್ ಅವ್ರಿಗೆ ಟಿಕೆಟ್ ಕೊಡಬಹುದು ಅವರ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿರೋದ್ರಿಂದ ಏನು ಅದಂಟರಲ್ಲೇ ಗೆದ್ದಿದ್ದವರು ಹಾಗಾಗಿ ಅವ್ರಿಗೆ ಟಿಕೆಟ್ ಕೊಡ್ತಿದ್ದಾರೆ ಕೊಡಬಹುದು ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ಸಿಂದ ಬಸವರಾಜ್ ಶಿವಣ್ಣವರು ಮಾಜಿ ಎಮ್ ಎಲ್ ಎ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಎಸ್ ಆರ್ ಪಾಟೀಲ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಅಲ್ಲಿ ನಾನು ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸ್ದೆ ನನಗೆ ಟಿಕೆಟ್ ಬೇಕು ಅಂತ ಎಸ್ ಆರ್ ಪಾಟೀಲ್ ಕೇಳ್ತಾ ಇದ್ದಾರೆ ನೋಡಬೇಕು ಕಾಂಗ್ರೆಸ್ನ ಯಾರಿಗೆ ಟಿಕೆಟ್ ಸಿಗ್ಬೋದು ಅಂತ ಇವರು ಲಿಂಗಾಯತ ಕಮ್ಯುನಿಟಿ ಎಸ್ ಪಾಟೀಲು ಆದರೆ ಬಸರಾಜಶಿವಣ್ಣವರು ಕುರುಬ ಕಮ್ಯುನಿಟಿ ಕುರುಬ ವರ್ಸಸ್ ಲಿಂಗಾಯತ ಸಿದ್ದರಾಮಯ್ಯನ ನೋಡಿಕೊಂಡ್ರೆ ಕುರುಬ ಕೊಡ್ತಾರೋ ಇದು ಲಿಂಗಾಯತ ಕಮ್ಯುನಿಟಿ ಕೊಟ್ಟರೆ ಯೂಸ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇರಬಹುದು ವಿರೂಪಕ್ಷ ಬಳ್ಳಾರಿ ಕೂಡ ಸ್ಟ್ರಾಂಗ್ ಇದ್ದಾರೆ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ಟಿವಿಯ ಜನವರಿ ಒಂದು ಟ್ರೆಂಡ್ ಪ್ರಕಾರ ಸರ್ವೆ ಪ್ರಕಾರ ಬಿ ಜೆ ಪಿಯ ವಿರಪಕ್ಷ ಬಳ್ಳಾರಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಈ ಕ್ಷಣಕ್ಕೆ ಕಾಂಗ್ರೆಸ್ಸಿಂದ ಯಾರು ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದ್ರ ಮೇಲೆ ಬಹುಶಃ ಚೇಂಜಸ್ ಆಗಬಹುದು ಮುಂದಿನ ದಿನಗಳಲ್ಲಿ ಟ್ರೆಂಡ್ ಬಸರಾಜ್ ಶಿವಣ್ಣ ಅವ್ರಿಗೆ ಟಿಕೆಟ್ ಕೊಟ್ರೆ ನಿಂತ್ರೆ ಪಾಸಿಟಿವ್ ಆಗಬಹುದೇನೋ ಕಾಂಗ್ರೆಸ್ಗೆ ಅನ್ನೋ ಲೆಕ್ಕಾಚಾರ ಇದೆ ಶಿವ ಬ್ಯಾಡ್ಗಿ ವಿಧಾನಸಭಾ ಕ್ಷೇತ್ರ ವಿರೂಪಾಕ್ಷಪ್ಪ ಬಳ್ಳಾರಿ ವರ್ಸಸ್ ಕಾಂಗ್ರೆಸ್ ಎಸ್ ಇಲ್ಲಿ ಏನಾಗಿದೆ ಅಂತಂದ್ರೆ ಇನ್ನು ಕಾಂಗ್ರೆಸ್ ಇಂದ ಯಾರು ಅನ್ನೋದು ಸ್ಪಷ್ಟತೆ ಇರ್ಲಿಲ್ಲ ಸೊ ಒಂದು ವೇಳೆ ಬಸವರಾಜ್ ಶಿವಣ್ಣ ಅವ್ರಿಗೆ ಟಿಕೆಟ್ ಕೊಟ್ರೆ ಅವ್ರು ಗೆಲ್ತಾರೆ ಅಂತ ಇದೆ ಇವರು ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಬಿಜೆಪಿ ಅವಕಾಶ ಆಗಬಹುದು ಸೊ ಇನ್ನು ಟಿಕೆಟ್ ಅನೌನ್ಸ್ ಕಾಂಗ್ರೆಸ್ ಟಿಕೆಟ್ ಪಟ್ಟಿ ಬಿಡೋವರೆಗೂ ಬಿಜೆಪಿ ಅಲ್ಲಿ ಏನಾರ ಬಸವರಾಜ್ ಶಿವಣ್ಣನ್ ಅವರಿಗೆ ಕೊಟ್ರೆ ಕಾಂಗ್ರೆಸ್ ಅವರು ಆಟ ಬೇರೆ ಆಗತ್ತೆ ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಹಿರೇಕೆರೂರು ಬಿ ಸಿ ಪಾಟೀಲ್ ಕ್ಷೇತ್ರ ಬಿ ಸಿ ಪಾಟೀಲ್ ಜೆಡಿಎಸ್ ಇಂದ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಮೂರು ಪಾರ್ಟಿಯಿಂದ ಎಂ ಎಲ್ ಎ ಬಿಜೆಪಿಯಿಂದ ಮಂತ್ರಿ ಆಗಿದ್ದಾರೆ ಅವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದಾಗ ಬೈ ಎಲೆಕ್ಷನ್ ಯು ಬಿ ಬಣಕಾರ ಅವರನ್ನ ಕೈ ಹಿಡಿದು ನಡೆಸಿಕೊಂಡು ಹೋಗಿ ಗೆಲ್ಸ್ಕೊಂಡು ಬಂದ್ರು ಅವರು ಬಿಜೆಪಿಯಿಂದ ಸೋತಿದ್ರು ಕೆಜೆಪಿಯಿಂದ ಇಂದ ಹಿಂದೆ ಗೆದ್ದಿದ್ರು ಬಿಜೆಪಿ ಬಿಜೆಪಿಯಿಂದ ಗೆದ್ದಿದ್ರು ಬಣಕಾರ್ ಅವರು ನಿಗಮ ಮಂಡಳಿಯನ್ನ ಚೆನ್ನಾಗಿ ಅನುಭವಿಸಿ ಹಿಂಗಿರು ಚುನಾವಣೆ ಹತ್ರ ಬಂತಲ್ಲ ನಾನು ಅಂತ ಹೇಳಿ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರಿ ಈಗ ಅಲ್ಲಿ ಆ ಕಡೆ ರೆಡಿಯಾಗಿ ನಿಂತವ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ಲಿಕ್ಕೆ ಬಹುತೇಕ ಅವರೇ ಜಯಾನಂದ ಜಾವಣನ್ ಅವರಂತ ಕೋಡ್ ಬಿ ಸಿ ಪಾಟೀಲ್ ಕಡೆ ಅವರು ಸಾಧ್ಯತೆ ದಟ್ಟವಾಗಿದೆ ಸುಮ್ನೆ ಆಟಾಡಕ್ಕೆ ಹೋಗಿಲ್ಲ ಟಿಕೆಟ್ ಕೊಡ್ತಾರೆ ಅಂತಾನೆ ಹೋಗಿರೋದು ಹೋಗಿರೋದು ಹಾಗಾಗಿ ಯು ಬಿ ಕಾಂಗ್ರೆಸ್ ಇಂದ ಬಿ ಸಿ ಪಾಟೀಲ್ ಬಿಜೆಪಿ ಇಂದ ಕಂಟೆಸ್ಟ್ ಮಾಡ್ತಾರೆ ಈ ಕ್ಷೇತ್ರ ಶಿವಮೊಗ್ಗಾಗೆ ಶಿಕಾರಿಪುರಕ್ಕೆ ಒಂದುಕೊಂಡಂತಹ ಆ ಭಾಗ ಕ್ಷೇತ್ರ ಇರೋದು ಇಲ್ಲಿ ಯಡಿಯೂರಪ್ಪ ಅವರ ಪ್ರಭಾವ ಕೂಡ ಇದೆ ಜೊತೆಗೆ ಬಿ ಸಿ ಪಾಟೀಲ್ ಕೂಡ ಪ್ರಭಾವ ಕೂಡ ಇದೆ ಇಲ್ಲಿಗೆ ಸದ್ಯಕ್ಕೆ ಕರ್ನಾಟಕ ಟಿವಿಯ ಜನವರಿ ಸರ್ವೆ ಮೆಗಾ ಸರ್ವೆ ಪ್ರಕಾರ ರಿಪೋರ್ಟ್ ನ ಪ್ರಕಾರ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿ ಸಿ ಪಾಟೀಲ್ ತಕ್ಷಣಕ್ಕೆ ನೀರಾಳ 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 ಏನೋ ಕೇಳ್ತಾ ಇದ್ದೀವಿ ಅಲ್ಲ ಈಗ ಯು ಬಿ ಬಣ್ಕರ್ ಕಾಂಗ್ರೆಸ್ನ ಟಿಕೆಟ್ ಫಿಕ್ಸ್ ಅನ್ಕೊಳ್ಳಿ ಸಿಗುತ್ತೆ ಅಂದ್ರೆ ಯು ಬಿ ಬಣ್ಕರ್ ಕೆಜೆಪಿಯಿಂದ ಗೆದ್ದಿದ್ರು ಹದಿಮೂರರಲ್ಲಿ ತೊಂಬತ್ನಾಲ್ಕರಲ್ಲಿ ಬಿಜೆಪಿಯಿಂದ ಗೆದ್ದಿದ್ರು ಅಂದ್ರೆ ವೈಯಕ್ತಿಕ ವರ್ತಿಸಿದೆ ಆ ಕ್ಷೇತ್ರದಲ್ಲಿ ಅವರಿಗೆ ಇದೈತೆ ಆ ವೈಯಕ್ತಿಕ ವರ್ಚರ್ಸ್ ಪ್ಲಸ್ ಕಾಂಗ್ರೆಸ್ ವೋಟ್ ಪ್ಲಸ್ ಆಗ್ತಿಲ್ವಾ ಅವ್ರಿಗೆ ಪ್ಲಸ್ ಆಗಲ್ವಾ ಈಗ ಅನೌನ್ಸ್ ಆದ್ಮೇಲೆ ಅನೌನ್ಸ್ ಆದ್ಮೇಲೆ ಏನಾಗಿದೆ ಬಿಸಿ ಪಾಟೀಲ್ ವರ್ಸಸ್ ಬಣಕಾರ ಅಂತಾನೆ ಬಣಕಾರ ಹೌದು ಪಾರ್ಟಿ ಚೇಂಜ್ ಆಗಿದ್ರ ಅಷ್ಟೇ ಹಂಗೆ ಚೇಂಜ್ ಆಗವ್ರೆ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ ಬಿಸಿ ಪಾಟೀಲ್ ಗೆದ್ದಿದ್ದು ಐನೂರು ವೋಟೆಲ್ಲೇ ಮೊನ್ನೆ ಎಲೆಕ್ಷನ್ ಅಲ್ಲಿ ನಂದು ಒಂದ್ ವೋಟ್ ಹ್ಮ್ ಅಷ್ಟೇನರಲ್ಲಿ ಹದಿನೆಂಟರಲ್ಲಿ ಅವ್ರ ಮಾಡೋದಿಲ್ಲ ಮಾಡ್ಕೊಂತ್ರು ಕರ್ಕೊಂಡ್ ಚುನಾವಣೆ ಮಾಡಿದ್ರು ಇಲ್ಲೂ ಏನಾರ ಯು ಬಿ ಬಳಕಾರ್ ಗಿರಾಕಿ ಅವತ್ತೇ ಉಲ್ಟಾ ಒಡ್ದಿದ್ರೆ ಈ ಬಸವರ ಇವನು ತುರುವಿಯಾಳ ಹ್ಮ್ ಬಸನಗೌಡ ತುರುವಿಯಾಳ ಅಂತ ಮಸ್ಕಿಲ್ ಹೆಂಗೆ ಬಿಜೆಪಿ ಕ್ಯಾಂಡಿಡೇಟ್ ಇನ್ನೂರ ಹತ್ತೊಂಬತ್ತು ಓಟಲ್ ಏನೋ ಸೋತಿದ್ರು ಹೌದು ಆತ ಕಾಡ ಅಧ್ಯಕ್ಷನ್ ಮಾಡಿದ್ರಲ್ಲಿ ಮೂಡನೋ ಕಾಡನೋ ಅಲ್ಲಿ ಚುನಾವಣೆ ಬರೋವರೆಗೂ ಅನುಭವಿಸಿದ್ರು ಸರ್ಕಾರ ಬಂದಾಗ ಪ್ರತಾಪ್ ಗೌಡ ಪಾಟೀಲ್ ಎಲೆಕ್ಷನ್ ಅನೌನ್ಸ್ ಆಗೋ ಟೈಮ್ಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಹೋಗಿ ನಿಂತ್ಕೊಂಡು ಗೆದಬ ವಂಶ ಪ್ರತಾಪ್ ಗೌಡ ಪಾಟೀಲ್ ಮಕರ್ ಇಲ್ಲ ಹೊಸಕೋಟೆಲ್ಲ ಆಗ್ತಲ್ಲ ಎಂಟಿ ಬಿ ನಾಗರಾಜ್ ಶರತ್ ಬಚ್ಚೇಗೌಡ ಒಪ್ಕೊಂಡ್ರಂತೆ ಕರ್ಸದ್ರಂತೆ ಚುನಾವಣೆ ಬಂದಿಮಾನಿ ಕ್ಯಾಂಡಿಡೇಟ್ ಶರದ್ ಬಚ್ಚೇಗೌಡ ಹಂಗೆ ಬಣಕಾರಿ ಕೈ ಕೊಡ್ಲಿಲ್ಲ ಅವತ್ತು ನಿಜ ಸರ್ಕಾರವನ್ನ ಅದನ್ನ ಅನುಭವಿಸಿ ಅನುಭವಿಸಿ ಎಲ್ಲವನ್ನು ಸರಿ ಮಾಡ್ಕೊಂಡು ಕ್ಷಣ ಬಟ್ ಆದ್ರೂ ಕೂಡ ಬಿಜೆಪಿ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ಎಸ್ ಅರುಣ್ ಕುಮಾರ್ ಬಿಜೆಪಿ ಅರುಣ್ ಕುಮಾರ್ ಈಗ ಸಿಟ್ಟಿಂಗ್ ಎಂ ಎಲ್ ಎ ಆರ್ ಶಂಕರ್ ಪಕ್ಷೇತರವಾಗಿ ಗೆದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಆಪರೇಷನ್ ಕಮಲಕ್ಕೆ ಹೋಗಿ ಮತ್ತೆ ರಾಜೀನಾಮೆ ಕೊಟ್ಟು ಏನೇನೋ ಪಜೀತಿ ಮಾಡಿಕೊಂಡು ಈಗ ಮತ್ತೆ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಆರ್ ಶಂಕರ್ ಮಂತ್ರಿ ಪದವಿ ಕೊಡಲಿಲ್ಲ ಈ ಕಡೆ ಎಮ್ ಎಲ್ ಎನೂ ಹೋಯ್ತು ಸೊ ಏನು ನನ್ನ ಕರ್ಮ ಅಂತ ಬಾಯಿಗೆ ಬಂದಂತೆ ಬೈಕೊಂಡು ಹೋಗ್ತಿದ್ದಾರೆ ಬಿ ಜೆ ಪಿಗೆ ಸೊ ಈಗ ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಇದ್ದಾರೆ ಆರ್ ಶಂಕರ್ ನೋಡಬೇಕು ಬಿ ಜೆ ಪಿ ಟಿಕೆಟ್ ಅರುಣ್ ಕುಮಾರ್ ಕೊಡುತ್ತಾ ಅಥವಾ ಆರ್ ಶಂಕರ್ ಕೊಡುತ್ತಾ ಅಂತ ಅಥವಾ ಪಕ್ಷೇತರವಾಗಿ ಅಂದ್ರೆ ಹೋಗ್ತಾರಾ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಆರ್ ಶಂಕರ್ ಅಂತಂದ ಒಂದಷ್ಟು ಕುತೂಹಲ ಇದೆ ಈ ಒಂದು ಕ್ಷೇತ್ರದಲ್ಲಿ ಇನ್ನು ಕಾಂಗ್ರೆಸ್ನಿಂದ ಪ್ರಕಾಶ್ ಕೋಳಿವಾಡು ಸೊ ಅವರು ಟಿಕೆಟ್ ಕೇಳಿಸಿದ್ರೆ ಅವ್ರಿಗೆ ಕೊಡ್ಬೋದು ಟಿಕೆಟು ಸೊ ಬಿ ಕೆ ಬಿ ಅವರ ಪ್ರಭಾವ ಇದೆ ಬಟ್ ಅಷ್ಟು ಫೇಮಸ್ ಅಲ್ಲದೇ ಇದ್ದರೂ ಕೂಡ ಅವರ ಒಂದು ಕುಟುಂಬ ರಾಜಕಾರಣದಲ್ಲಿ ಬೆಳ್ಕೊಂಬಂದಿದ್ದಾರೆ ಪ್ರಕಾಶ್ ಕೋಳಿವಾಡು ಸೊ ಅವ್ರಿಗೆ ಟಿಕೆಟ್ ಸಿಗ್ಬೋದು ಕಾಂಗ್ರೆಸ್ನಿಂದ ಇನ್ನು ಮಂಜುನಾಥ್ ಗೌಡರ್ ಜೆ ಡಿ ಎಸ್ನಿಂದ ಇನ್ನು ಪಕ್ಷೇತರ ಯಾವಾಗೇಳ ಆ ಶ ಆರ್ ಶಂಕರ್ ಪಕ್ಷೇತರವಾಗಿ ಬರಬಹುದೇನೋ ಗೊತ್ತಿಲ್ಲ ಪ್ರಕಾಶ್ ಉರುಡಿಕಟ್ಟೆ ಸಂತೋಷ್ ಕುಮಾರ್ ಪಾಟೀಲ್ ಇವರೆಲ್ಲರೂ ಕೂಡ ಕೆಲವೊಂದಿಷ್ಟು ಆಕಾಂಕ್ಷಿಗಳಿದ್ದಾರೆ ಪಿಯಿಂದ ಸಿಕ್ಕಿಲ್ಲ ಅಂದರೆ ಪಕ್ಷೇತ್ರ ಹೋಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ ಸದ್ಯಕ್ಕೆ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ಏನು ಅರುಣ್ ಕುಮಾರ್ ಬಿ ಜೆ ಪಿ ಎಮ್ ಎಲ್ ಎ ಇದ್ದಾರೆ ಜೊತೆಗೆ ಆರ್ ಶಂಕರ್ ಅವರ ಇನ್ನೂ ತಟಸ್ಥ ನಿಲುವು ಏನು ಮಾಡಬೇಕು ಗೊತ್ತಿಲ್ಲ ಅವರೇನು ಪಿಯಿಂದ ರೆಬಲ್ ಆಗ್ತಾರ ಅಥವಾ ಬಿ ಜೆ ಪಿಯಲ್ಲಿ ಇರ್ತಾರ ಯಾವುದೇ ರೀತಿಯ ಒಂದು ಕನ್ಫ್ಯೂಷನ್ ಇರೋದ್ರಿಂದ ಈ ಕ್ಷಣಕ್ಕೆ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯ ಅರುಣ್ ಕುಮಾರ್ ಅಥವಾ ಬಿ ಜೆ ಪಿ ಮುನ್ನಡೆಯನ್ನು ಸಾಸ್ ಇದೆ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ ಸೊ ಇಲ್ಲಿ ಜೆ ಡಿ ನಿಂದ ಸ್ವಲ್ಪ ಓಟ್ಸ್ ತೆಗಿಬಹುದಾ ಅಥವಾ ಪ್ರಕಾಶ್ ವಾರ್ಡ್ ಅಥವಾ ಆರ್ ಶಂಕರ್ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಚೇಂಜಸ್ ಆಗಬಹುದೇನೋ ಆದ್ರೆ ಈ ಚಳಿಕೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶಿವ ಆರ್ ಶಂಕರ್ ಆರ್ ಶಂಕರ್ ಆರ್ ಶಂಕರ್ ಆರ್ ಶಂಕರ್ ಬೆಂಗಳೂರಿಂದ ಹೋಗಿ ರಾಜ್ಯದ ಬೇರೆ ಬೇರೆ ಕಡೆ ರಾಜಕೀಯ ಪ್ರಯೋಗ ಮಾಡಿ ಎರಡ್ ಸಾವಿರದ ಹದಿಮೂರಲ್ಲಿ ಇಂಡಿಪೆಂಡೆಂಟ್ ಆಗಿ ಹೋಗಿ ಹೆಚ್ಚು ಕಮ್ಮಿ ಒಂದು ಏಳು ಸಾವಿರ ಓಟಲ್ ಸೋತು ನಂತರ ಚಿಹ್ನೆ ತಗೊಂಡ್ರೆ ಗೆಲ್ಲಬಹುದು ಅಂತ ಬಂದು ಕೆಪಿಜೆ ಕೆಪಿಜಿ ನಿಂತ್ಕೊಂಡು ಗೆದ್ದು ಆಪರೇಷನ್ ಕಮಲಕ್ಕೆ ಒಳಗಾಗಿ ಚುನಾವಣೆಗೆಲ್ಲ ಹೋಗದಾಗ ಲಾಕ್ ಆಗಿ ಕಾಂಗ್ರೆಸ್ ಅವರು ಕ್ಯಾಚ್ ಹಾಕಿ ಮಾಡಿ ಅನಾರಿನ ಗುರು ಏನ್ ಗುರು ಇದ್ ನಾಗೇಶ ಬಚಾವ್ ಆಗಿದ್ದು ಮುಳ್ಬಾಗ್ ಮುಳಬಾಗ ಶಂಕರ್ ಬಹಳ ಫೇಸ್ ಮಾಡಿದ್ರು ನಂತರ ನೋಡೋರು ಪನ್ನಿ ಅನುಭವಿಸ್ತಾರೆ ಗೊತ್ತು ಪಾಪ ಎಷ್ಟು ಅನುಭವಿಸಿದ್ದಾರೆ ಅಂತ ಮಂತ್ರಿನೂ ಹೋಯ್ತು ಎಮ್ ಎಲ್ ಎನೂ ಹೋಯ್ತು ಎಮ್ ಎಲ್ ಸಿ ಮಾಡೋದು ಕೊನೆಗೆ ಮಾಡಿದ್ದಾರೆ ಏನು ಅಂತಂದ್ರೆ ಈ ಎಮ್ ಎ ಗಿರಿ ಇದೆಯಲ್ಲ ಈಗ ಹೆಂಗೆ ನಮ್ಗೆ ನಿಮ್ಗೆ ಜರ್ನಲಿಸಮ್ ಅನ್ನೋದು ಡ್ರಗ್ಸ್ ಅಫೀಮ್ ಇದೆ ನಮ್ಗೆ ನಿಮ್ಗೆ ಇದೊಂಥರ ಅಫೀಮ್ ಬಿಟ್ಟು ಹೋಗಕ್ ಆಗಲ್ಲ ಕಾಮೆಂಟ್ ಆಗ್ತಿರ್ತೀವಿ ನಾವೆಲ್ಲ ಬಿಟ್ಟು ಹೋಗ ಆಚೆ ಅವ್ನ್ ಸರಿಯಾಗಿ ಆಂಕರಿಂಗ್ ಮಾಡ್ತಿಲ್ಲ ಅವ್ನ್ ಕರೆಕ್ಟ್ ರಿಪೋರ್ಟಿಂಗ್ ಹೇಳ್ತಿಲ್ಲ ಅಂತ ಹಿಂಗೆ ಎಮ್ ಎಲ್ ಎ ಒಂದ್ಸರ್ ಆದವ್ರಿಗೆ ಆ ಮತ್ತೆ ಶಂಕರ್ ಹದ್ಮೂರಲ್ಲಿ ಸ್ವಲ್ಪ ಹೋಟೆಲ್ ಸೋತಿ ಹದಿನೆಂಟಲ್ಲಿ ಗೆದ್ದು ಈಗ ಮತ್ತೆ ಎಂ ಎಲ್ ಸಿ ಆಗಿದ್ರು ರಾಜಕೀಯ ಹಿಂಗೆ ಮುಚ್ಚೋಬಾರ್ದು ಮುಗ್ದೋಗ್ಬಾರ್ದಲ್ಲಂಗು ಮನುಷ್ಯ ಬಂದಿಲ್ಲಿ ಖಾಲಿ ಕಾಲಿತ್ತು ಬಿಜೆಪಿ ಹೆಂಗೋ ನಿಂತ್ಕೊಂಡು ಬೈರತಿ ಬಸವರಾಜ್ ತಗೊಂಡ್ ಏನೋ ಬಟ್ ಅಷ್ಟು ಇಲ್ಲ ಹ್ಮ್ ಈಗ ನೀವ್ ಏನೋ ಇಲ್ದೆ ಖಾಲಿ ಕೈಲಿದ್ದಾಗ ಒಂಥರ ಎಮ್ ಎಲ್ ಸಿ ಆಗಿದ್ದಾಗ ಅವೆಲ್ಲ ಇದ್ದಾಗ ತಗೊಂಡ್ ಏನೋ ಮಾಡ್ಬೇಕು ಸರ್ಕಸ್ಗಳನ್ನ ಅಲ್ಲೆಲ್ಲೋ ಒಬ್ಬ ರಾಣೆ ಬೆನ್ನೂರು ಇಲ್ಲಿ ನಿಮ್ಮೂರ್ ಪಕ್ಕದಲ್ಲಿ ಅಂತ ಅಂಡ್ ಎರಡನೇದು ಹ್ಮ್ ಶಂಕರ್ ಟಿಕೆಟ್ ಕೇಳ್ತಾವ್ರೆ ಅವ್ರು ಟಿಕೆಟ್ ಕೊಡಲ್ಲ ಅರುಣ್ ಕುಮಾರ್ ಗೆ ಟಿಕೆಟ್ ಕೊಡ್ತಾರೆ ಅರುಣ್ ಕುಮಾರ್ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ಪ್ರಕಾಶ್ ಕೋಳಿವಾಡಗೆ ಅವರ ಅಪ್ಪ ಕೆ ಬಿ ಕೋಳಿವಾಡ ಅಷ್ಟು ಜನ ಬೆಂಬಲ ಫೋರ್ಸ್ ಇಲ್ಲ ಇಲ್ಲ ಅಂಡ್ ಈ ಕ್ಷೇತ್ರದ ಸ್ಟಿಲ್ ಆರ್ ಶಂಕರ್ ಪ್ರಭಾವ ಇದೆ ಯಾಕಂದ್ರೆ ಅವರು ಅಲ್ಲೇ ಹತ್ತು ವರ್ಷದಿಂದ ಕ್ಷೇತ್ರದಲ್ಲಿ ಇರೋದಲ್ಲ ಹ್ಮ್ ಹತ್ತು ವರ್ಷ ಸೊ ಹಂಗೆ ಮಂಜುನಾಥ್ ಗೌಡರ್ ಜೆಡಿಎಸ್ ಡಿ ಎಸ್ ಪಕ್ಷ ಅವರು ಏನೋ ಪ್ರಕಾಶ್ ಹುಡಿಕಟ್ಟೆ ಸಂತೋಷ್ ಕುಮಾರ್ ಪಟೇಲ್ ಎಲ್ಲರೂ ಇದಾರೆ ಆರ್ ಶಂಕರ್ ದಿನ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ ಏನ್ ಮಾಡ್ತಾರೆ ಸಿಕ್ಕಿಲ್ಲ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ ಸಿಕ್ಕ ಮೇಲೆ ಮುಂದಿನ ಆಟ ಬಟ್ ಸದ್ಯಕ್ಕೆ ಅರುಣ್ ಕುಮಾರ್ ಇನ್ನು ಹೇಳ್ಬೇಕಲ್ಲ ರಾಜ್ಯ ನಮ್ಮ ಎಮ್ ಎಲ್ ಸಿ ನಂಗೆ ಯಾವ್ದು ಬಡ ಪುಟ್ಕೋಸಿ ನಾನು ಎಮ್ ಎಲ್ ಎಟ್ಬಿಟ್ಟು ಹೋಗ್ಬೇಕಲ್ಲ ಆಮೇಲೆ ಮುಂದಿನ ಆಟ ಎಮ್ ಎಲ್ ಎಮ್ ಎಲ್ ಸಿ ಇದ್ಕೊಂಡು ಕಂಟೆಸ್ಟ್ ಮಾಡ್ಬೋದು ಏನ್ ತೊಂದರೆ ಇಲ್ಲ ಅವ್ರನ್ನ ಈಗ ಏನಾಗುತ್ತೆ ಯಾವುದೇ ವಿಭಾಗದಿಂದ ಆಯ್ಕೆ ಮಾಡಿರೋ ಪಾರ್ಟಿ ಬಿಜೆಪಿ ಆಚೆ ಇರ್ತಾವೆ ನೋಡ್ಬೇಕಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ರಾಜೀನಾಮೆ ಕೊಟ್ಟು ಯಾಕಂದ್ರೆ ಬೇರೆ ಪಾರ್ಟಿ ತಾನೆ ಅವ್ರು ಹೋಗ್ತಾರೆ ಏನ್ ಮಾಡ್ಕತ್ತಾರೆ ನೋಡ್ಬೇಕು ಅದನ್ನ ಬಟ್ ಸದ್ಯಕ್ಕೆ ರಾಣೆಬೆನ್ನೂರ್ಲಿ ಬಿಜೆಪಿಯ ಅರುಣ್ ಕುಮಾರ್ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ ಕಾಯ್ಕೊಂಡಿದ್ದಾರೆ ಒಟ್ಟಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜಿಲ್ಲೆ ಹಾವೇರಿಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಿಗ್ಗಾವಿ ಬ್ಯಾಡ್ಗಿ ರಾಣೆಬೆನ್ನೂರು ಹಿರಕೇರೂರಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದು ಹಾನಗಲ್ ಮತ್ತೆ ಹಾವೇರಿ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಆರಲ್ಲಿ ನಾಲ್ಕು ಬಿಜೆಪಿ ಎರಡು ಕಾಂಗ್ರೆಸ್ ಇದಿಷ್ಟು ಹಾವೇರಿ ಜಿಲ್ಲೆಯ ಕರ್ನಾಟಕ ಟಿವಿಯ ಜನವರಿ ತಿಂಗಳ ಟ್ರೆಂಡ್ ಟ್ರೆಂಡ್ ಎಸ್ ಇನ್ನು ನಾವು ಕಿತ್ತೂರು ಕರ್ನಾಟಕ ಐವತ್ತು ವಿಧಾನಸಭಾ ಕ್ಷೇತ್ರಗಳು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಗದಗ ಧಾರವಾಡ ಹಾವೇರಿ ಎಲ್ಲಾ ಜಿಲ್ಲೆಗಳ ಲೆಕ್ಕಾಚಾರಗಳನ್ನ ನಾವು ನೋಡಿದ್ರಿ ಹಾಗೆ ನೋಡೋದೇ ಆದರೆ ಒಟ್ಟು ಐವತ್ತು ಕ್ಷೇತ್ರಗಳಲ್ಲಿ ಇಪ್ಪತ್ತೊಂಬತ್ತು ಬಿಜೆಪಿ ಹತ್ತೊಂಬತ್ತು ಕಾಂಗ್ರೆಸ್ ಎರಡರಲ್ಲಿ ಜೆ ಡಿ ಎಸ್ ಇತರೆ ಸೊನ್ನೆ ಇಷ್ಟು ಪಾರುಪತ್ಯವನ್ನ ಮೆರೆದಿದ್ದಾರೆ ಅದರಲ್ಲಿ ನಿಮಗೆ ಗೊತ್ತಿರಲಿ ಬೆಳಗಾವಿಯಲ್ಲಿ ಹದಿನೆಂಟರಲ್ಲಿ ಹನ್ನೊಂದು ಬಿಜೆಪಿ ಏಳು ಕಾಂಗ್ರೆಸ್ ಬಾಗಲಕೋಟೆ ಏಳರಲ್ಲಿ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ಸು ವಿಜಾಪುರದಲ್ಲಿ ನಾಲ್ಕು ಬಿಜೆಪಿ ಎರಡು ಕಾಂಗ್ರೆಸ್ ಎರಡು ಜೆಡಿಎಸ್ ಗದಗದಲ್ಲಿ ನಾಲ್ಕಕ್ಕೂ ನಾಲ್ಕು ಬಿಜೆಪಿ ಅಂಡ್ ಧಾರವಾಡದ ಏಳರಲ್ಲಿ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ಸು ಹಾಗೆ ಹಾವೇರಿ ಜಿಲ್ಲೆಯಲ್ಲಿ ಆರಲ್ಲಿ ನಾಲ್ಕು ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಒಟ್ಟಾರೆ ಇಪ್ಪತ್ತೊಂಬತ್ತು ಬಿಜೆಪಿ ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಈ ತಿಂಗಳ ಜನವರಿ ಟ್ರೆಂಡ್ ಅಲ್ಲಿ ಕರ್ನಾಟಕ ಭಾಗದ ಐವತ್ತು ಕ್ಷೇತ್ರಗಳಲ್ಲಿ ಹೌದು ಹದಿನೆಂಟರ ಫಲಿತಾಂಶದಲ್ಲಿ ಇದೇ ಬಿಜೆಪಿ ಮೂವತ್ತು ಗೆದ್ದಿತ್ತು ಆಪರೇಷನ್ ಕಮಲದಿಂದ ನಾಲ್ಕನ್ನ ಪ್ಲಸ್ ಮಾಡ್ಕೊಳ್ತು ಮೂವತ್ನಾಲ್ಕು ಮಾಡ್ಕೊಳ್ತದೆ ಬಿಜೆಪಿ ಸೊ ಅಂದ್ರೆ ಈಗ ಮೂವತ್ನಾಲ್ಕು ಜನ ಸಿಟ್ಟಿಂಗ್ ಎಂ ಎಲ್ ಎರ ಬಿಜೆಪಿಯಿಂದ ನಮ್ಮ ಸರ್ವೆ ಪ್ರಕಾರ ಈಗ ಐದು ಲಾಸ್ ಇಪ್ಪತ್ತೊಂಬತ್ತು ಐದು ಲಾಸ್ ಆಗಬಹುದು ಮೇಲೆ ಕಾಂಗ್ರೆಸ್ ಹದಿನೆಂಟರಲ್ಲಿ ಹದಿನೇಳು ಗೆದ್ದಿತ್ತು ಇಬ್ಬರು ಆಪರೇಷನ್ ಗಮನಕ್ಕೊಳಗಾಗಿ ಅವ್ರ ಸಂಖ್ಯೆ ಹದಿನೈದಕ್ಕೆ ಕುಸಿದಿತ್ತು ಸೊ ಹದಿನೈದಕ್ಕಾಗಿ ಈಗ ಹತ್ತೊಂಬತ್ತಕ್ಕೆ ಅಂದರೆ ಪ್ಲಸ್ ನಾಲ್ಕು ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಅದೇ ರೀತಿ ಜೆ ಡಿ ಎಸ್ ಎರಡಿತ್ತು ಒಂದಾಗಿದೆ ಸೊ ಆಗಬಹುದು ಅಂತ ಆ ಇಂಡಿಪೆಂಡೆಂಟು ಕೆ ಇವರು ಆರ್ ಶಂಕರ್ ಕೆ ಬಿ ಜಿಪೆ ಅವರು ಗೆದ್ದಿದ್ರು ಇಲ್ಲಿ ಸೊನ್ನೆ ಇದೆ ಸೊ ಹಾಗಾಗಿ ಒಟ್ಟಾರೆ ಐವತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಕಿತ್ತೂರು ವಿಧಾನಸಭಾ ಕ್ಷೇತ್ರ ಕಿತ್ತೂರಲ್ಲಿ ಕರ್ನಾಟಕದಲ್ಲಿ ಕಿತ್ತೂರು ಕರ್ನಾಟಕ ಕರ್ನಾಟಕದಲ್ಲಿ ಅಂದ್ರೆ ನಾವು ಹಿಂದೆ ಮುಂಬೈ ಕರ್ನಾಟಕ ಅಂತ ಏನು ಆ ಮುಂಬೈ ಕರ್ನಾಟಕದ ಭಾಗ ಕಿತ್ತೂರು ಕರ್ನಾಟಕ ಭಾಗ ಐವತ್ತು ಕ್ಷೇತ್ರ ಸೊ ಅಂದ್ರೆ ಕಿತ್ತೂರು ಕರ್ನಾಟಕ ಶಿವು ಸ್ವಲ್ಪ ಬಿಜೆಪಿ ಜೆ ಕೂಡ ಫೇವರ್ ಆಗಿರ್ತಿತ್ತು ಇದು ಆಗಿರ್ಬೋದು ಅಥವಾ ಎಂಟ್ರಲ್ ಆಗಿರ್ಬೋದು ಸ್ವಲ್ಪ ಅತಿ ಹೆಚ್ಚು ಬಿ ಜೆ ಪಿ ಈ ಕ್ಷೇತ್ರದಲ್ಲಿ ಜಾಸ್ತಿ ಪ್ಲಸ್ ಆಗಿ ಆಗ್ತಾ ಇತ್ತು ನಾವು ಏನು ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಅಂತ ಅನಿಸ್ತಾ ಇಲ್ಲ ನನಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂವತ್ತ ಗೆದ್ದಿದ್ದು ಮೂವತ್ನಾಲ್ಕು ಇರಬಹುದು ಬೇರೆ ಬೇರೆ ಲೆಕ್ಕಾಚಾರಗಳಿಂದ ಮೂವತ್ತ್ ಗೆದ್ದಿದ್ದು ನಮ್ಮ ಸ್ವಲ್ಪ ಇಪ್ಪತ್ತೊಂಬತ್ತು ಮುನ್ನಡೆಯಲ್ಲಿ ಇದಾರೆ ಸೊ ಒಂದು ಮಾತ್ರ ಮೈನಸ್ ಆಗ್ತಾ ಇದೆ ಬಟ್ ಸಿಟಿ ಮೂವತ್ನಾಲ್ಕ ಲೆಕ್ಕ ಐದು ಮೈನಸ್ ಆಗ್ತಾ ಇದೆ ಸೊ ಎಲ್ಲ ಒಂದ್ ಕಡೆ ಬಿಜೆಪಿಗೆ ಐದು ಮೈನಸ್ ಆದ್ರೆ ದೊಡ್ಡ ಮೈನಸ್ಸೇ ಯಾಕಂದ್ರೆ ಇದು ಬಿಜೆಪಿಗೆ ಜಾಸ್ತಿ ಓಟ್ಸ್ ಅನ್ನ ಅಂದ್ರೆ ಜಾಸ್ತಿ ಸ್ಥಾನವನ್ನ ತಂದು ಭಾಗ ಹಾಗಾಗಿ ಇಲ್ಲಿ ಐದು ಮೈನಸ್ ಆದ್ರೆ ಬೇರೆ ಕಡೆ ಇನ್ನೂ ಮೈನಸ್ ಆಗಬಹುದು ಮಧ್ಯ ಕರ್ನಾಟಕ ಇದೆ ಕರಾವಳಿ ಕರ್ನಾಟಕ ಇದೆ ಕಲ್ಯಾಣ ಕರ್ನಾಟಕ ಇದೆ ಹಳೆ ಮೈಸೂರು ಬೆಂಗಳೂರು ಇವೆಲ್ಲವೂ ಕೂಡ ಇನ್ನೂ ಇಲ್ಲೇ ಇಷ್ಟು ಮೈನಸ್ ಆದ್ರೆ ಬಿಜೆಪಿಗೆ ಇನ್ನು ಮೈನಸ್ ಆಗಬಹುದೇನೋ ಅನ್ನೋ ಒಂದು ಚಿಂತೆ ಇದ್ದಂತಿದೆ ಏನನ್ಸುತ್ತೆ ಈಗ ಒಂದಷ್ಟು ಬೇರೆ ಬೇರೆ ಕಾರಣಕ್ಕೆ ಈಗ ರಮೇಶ್ ಜಾರಕಿಹೊಳಿ ಅವರೆಲ್ಲ ಯಾರು ಬಂದವರಲ್ಲ ಅವ್ರು ಸೋಲಲ್ಲ ರಮೇಶ್ ಜಾರಕಿಹೊಳಿ ಎಲ್ಲ ಸೋಲಲ್ಲ ಸೋಲು ಗೆಲುವುಗಳು ನಿರ್ಧಾರ ಆಗುತ್ತೆ ಹಾಗಾಗಿ ಇದಿಷ್ಟು ಚೇಂಜಸ್ ಟಿಕೆಟ್ ಘೋಷಣೆ ಆದ್ಮೇಲೆ ಟಿಕೆಟ್ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಈ ಮೂರು ಸ್ಪಷ್ಟವಾಗಿ 224 ಕೋಸ್ಟ್ ಆದ್ಮೇಲೆ ನಂತರ ಬರುವಂತ ಟ್ರೆಂಡ್ ಏನಿದೆಯಲ್ಲ ಅದು ಸರಿಸುಮಾರು ನಮ್ದು ಮೈನಸ್ 1% ಆರ್ ಪ್ಲಸ್ 1% ಇರತರ चेंजेस ಆಗಬಹುದು ಕೊಡಬಹುದು ಅಂದ್ರೆ ನಾವು ಕೊಡುವಂತ ಸರ್ವೆ ಏನಿದೆಯಲ್ಲ ನಿಖರವಾಗಿ ಮೂರು ಪಕ್ಷಗಳ ಟಿಕೆಟ್ ಅನೌನ್ಸ್ ಆದ್ಮೇಲೆ ನಿಮಗೆ ಕೊಡುವಂತ ಚಿತ್ರಣ ಏನಿದೆಯಲ್ಲ ಅದು ಫೈನಲ್ ಆಗಿ ಅದು ಫೈನಲ್ ಆಗುತ್ತೆ ಫೈನಲ್ ಆಗುತ್ತೆ ಎಸ್ ಅದರ ಬಗ್ಗೆ ನಾವು ನಿಮಗೆ ভরಸೆಯನ್ನು ಕೊಡತೀವಿ ಕೊಡಬಹುದು ಯಾದೇ ಟಿಕೆಟ್ ಘೋಷಣೆ ಆಗ್ಬೇಕಲ್ಲ ಆದ್ಮೇಲೆ ಮತ್ತಷ್ಟು ಪರಿಪಕ್ವ ಮಾಹಿತಿಯನ್ನು ನಿಮಗೆ ಕೊಡಬಹುದು ಮಕ್ಕ ನಿಖರ ಮಾಹಿತಿ ಕೊಡಬಹುದು ಕೊಡಬಹುದು ಇನ್ನೆಷ್ಟು ಎಸ್ ಇದು ಕಿತ್ತೂರು ಕರ್ನಾಟಕದ ಐವತ್ತು ವಿಧಾನಸಭಾ ಕ್ಷೇತ್ರಗಳ ಜನವರಿ ಸರ್ವೆ ನೆಕ್ಸ್ಟ್ ಮುಂದಿನ ಕ್ಷೇತ್ರಗಳಿಗೆ ಹೋಗೋಣ ಮುಂದಿನ ಏನು ಕಾಯ್ತಾ ಇದೀರಿ ಬೇರೆ ಬೇರೆ ನೋಡೋಕೆ ಇಡೀ ದಿನ ನಾವು ನಿಮ್ಗೆ ಇವತ್ತು ಏನು ಜನವರಿ ತಿಂಗಳ ಟ್ರೆಂಡ್ ಏನಿದೆ ಅನ್ನೋದನ್ನ ಕೊಡ್ತೇವೆ